Sekarang. ಉತ್ತಮವಾದಂತಹ ಆಟ ಟಾಸ್ ಅನ್ನ ಗೆದ್ದು ಪೋಸ್ಟಲ್ ತಂಡ ರಿಸೀವಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಈ ರೀತಿ ತಂಡ ಸರ್ವಿಸ್ ನೊಂದಿಗೆ ಆಟವನ್ನ ಮುಂದುವರಿಸುತ್ತೆ. ಉತ್ತಮವಾದ ವಿಫಲ ರೈಸ್ ಸನ್ ರವರಿಂದ ತಪ್ಪು ಹೊಡೆತ ತಂಡಕ್ಕೆ ವಿಡಿಯೋ ಮುಚ್ಚಿದ್ಯಾ. ಮತ್ತೊಮ್ಮೆ ಸಂಯೋಜಕತೆಯಲ್ಲಿ ವಿಫಲ ಉತ್ತಮವಾದ ಸರ್ವಿಸ್ ಆದರೆ ವಿಫಲವಾಗಿ ಅಂಕವನ್ನ ಕೈಚಲ್ಲಿ ಪೋಸ್ಟರ್ ತಂಡಕ್ಕೆ ಅಂಕವನ್ನ ನೀಡಿದೆ. 1-2 ಕಾರ್ತಿಕ್ ರವರಿಂದ ಸರ್ವಿಸ್. ಉತ್ತಮವಾದಂತಹ ಹೊಡೆತ ಚೆಕ್ಔಟ್ ಭೈರತಿ ತಂಡದಿಂದ. 3-1-2 ಉತ್ತಮವಾದಂತಹ ಆಟ ಇನ್ನೂ ಪ್ರಾರಂಭ ಆಗಿಲ್ಲ. ಇವರು ಹೊಡೆದ್ರೆ ಏನೇ ಇರಲ್ಲ, ನಮ್ಮಂತವ್ರು ಹೊಡಿಬೇಕು. ಹಿಡಿಯವರು ಉತ್ತಮವಾದಂತಹ ಹೊಡೆತ ಜರ್ಸಿ ನಂಬರ್ 3 ಉತ್ತಮವಾದಂತಹ ಬ್ಲಾಕ್ ನಲ್ಲಿ ವಿಫಲ ಆಗಿದೆ ಪೋಸ್ಟಲ್ ತಂಡ. ಅಲ್ಲ, ಅವ್ರು ಹೀಟ್ ಆಗಲ್ಲ ಬೇಗ. ಉತ್ತಮ ವೈಟ್ಬಾಲ್ನಲ್ಲೂ ಕೂಡ ಫ್ಲಾಂಕಿಂಗ್ ಭೈರತಿ ತಂಡದಿಂದ. 8-2 ಮೊದಲನೆಯ ಒಂದು ಟೈಮ್ ಔಟ್ ಅನ್ನ ಪಡೆದುಕೊಂಡಿರುತ್ತೆ ಪೋಸ್ಟರ್ ತಂಡ. ಈ ಒಂದು ಹರೀಶ್ ವಾಲಿಬಾಲ್ ಕ್ಲಬ್ ವತಿಯಿಂದ ನಡೆಯುತ್ತಿರ್ತಕ್ಕಂತಹ ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳನ್ನ ಪೋಸ್ಟಲ್ ಹಾಗೂ ಭಕ್ತಿ ತಂಡಗಳು ಆಡ್ತಾ ಇದೆ ಕ್ವಾರ್ಟರ್ ಫೈನಲ್. 6 ಅಂಕಗಳ ಮುನ್ನಡೆ ವಿಫಲ. 1 ಅಂಕವನ್ನ ಕಸಿದುಕೊಂಡಿದೆ ನಮ್ಮ ಪೋಸ್ಟರ್ ತಂಡ. 3 ಗುಬ್ಬಿ ರವಿ ಅವರಿಂದ ಸರ್ವಿಸ್. ಒಡೆತದಲ್ಲಿ ವಿಫಲ ರೈಸ್ ಅನ್ ರವರಿಂದ ಕಾಯ್ತಿ ಒಡೆತದ ರಭಸಕ್ಕೆ ಚೆಂಡು ಅಂಕಣದಿಂದ ಹೊರಗೆ. 4-8 ಉತ್ತಮವಾದಂತಹ ಬ್ಲಾಕಿಂಗ್. 5-9 ಕೇವಲ 4 ಅಂಕದ ಹಿನ್ನಡೆ. ಬಾಲ್ ಅಂಕಣದಿಂದ ಹೊರಗೆ. 6-9 ಈಗ ಲಯಕ್ಕೆ ಬಂದಿದೆ ನಮ್ಮ ರಾಷ್ಟ್ರೀಯ ಆಟಗಾರರನ್ನ ಹೊಂದಿರತಕ್ಕಂತಹ ತಂಡ ಪೋಸ್ಟರ್. ಉತ್ತಮವಾದಂತಹ ವಂಚನೆಯ ಹೊಡೆತ ಭಾರತಿ ತಂಡದ ಆಟಗಾರರಿಂದ. 6-10
ಉತ್ತಮವಾದ ವಂಚನೆಯ ಸರ್ವಿಸ್, ಜಾಳಿಗೆಯನ್ನು ಸ್ಪರ್ಶಿಸಿ ಚೆಂಡು ನೇರವಾಗಿ ಅಂಕಣಕ್ಕೆ 11-6. ಲಿಬ್ರೋ ಆಗ್ಬಿಟ್ಟು ನಾನು ಸಪ್ಲೈ ಇಲ್ಲ, ಲಿಬ್ರೋ ಇಲ್ಲ ಕಡೆ ಇವರಾಗಿಲ್ಲ. ಮತ್ತೊಮ್ಮೆ ಸರ್ವಿಸ್ ನಲ್ಲಿ ಪೀಚಲ್ಲಿ ಅಂಕವನ್ನ ಇಟ್ಟುಕೊಂಡಿದೆ. ಉತ್ತಮವಾದಂತಹ ವಂಚನೆಯ ಆಟ, ಭಾರತೀಯ ತಂಡದಿಂದ ಅಂಕವನ್ನ ಪಡೆದು ಮತ್ತೊಮ್ಮೆ ಉತ್ತಮವಾದಂತಹ ಹೊಡೆತ ರೈಸ್ ಚಂದ್ರ ಅವರಿಂದ. ಅತ್ಯುತ್ತಮವಾದ 4 ಸ್ಪರ್ಶ, ಎರಡು ತಂಡಗಳು ಕೂಡ ಉತ್ತಮವಾದಂತಹ ಹೊಡೆತ, ಯಾವುದೇ ಸ್ಪರ್ಶ ಇಲ್ಲದೆ ಅಂಕಣದಿಂದ